ಆಯ್ತು ಅಂದ್ರೆ ಡಾಕ್ಯುಮೆಂಟ್ ಕೊಟ್ರೆ ಒಂದ್ 5,000 ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, ತಗೊಳಕ್ ಹೋಗುತ್ತೆ. ಅದನ್ನ ಪ್ರೆಸ್ ಮಾಡ್ಬೇಕು ಈಗ ಕಂತಿನಿ. ಕಳನಾಶಕ ನಾವು ಒಂದ್ ಎರಡ್ ಮೂರ್ ಟೈಮ್ ಮಾಡುದು, ಮತ್ತೆ ಗಿಡಗಳ ಸಮಸ್ಯೆ ಆಗಿತ್ತು. ಇವಾಗ ರೆಕ್ಕೆ ಅಡಿಕೆ ತೋಟದೊಳಗೆ ಏನು ಹುಲ್ ಕಟ್ ಮಾಡಕ್ಕೆ ಈ ಮಿಷಿನ್ ತಂದಿದೆಯಲ್ಲ, ಎಲ್ಲಿ ತಗೊಂಬಂದೆ, ಕಾಸ್ಟ್ ಎಷ್ಟಾಯ್ತು? ಇದು ಅಗ್ರಿಡಾನು, ಶಿರಾದಲ್ಲಿ ಸಿಗುತ್ತೆ. ಹಾಂ, ಇದು ಬಟ್ ಓಲೆಮ್ಯಾಕ್ ಅಂತ ಇದೆ, ಒಳ್ಳೆ ಕಂಪ್ನಿ. ಹಾಂ, 95% ವರೆಗೂ ಇದಿರುತ್ತೆ. ಹಾಂ, ಮೆಕ್ಕಿದ ಒಂದ ಕಂಪ್ನಿ ಅದೆಲ್ಲನ ಜಾಸ್ತಿ ಸಮಸ್ಯೆಗಳಾಗ್ತವೆ. ಹಾಂ, ಇದಾದರೆ ಇದು ಬೆಳಿಗ್ಗೆ ಸ್ಟಾಕ್ ಮಾಡಿದ್ರೂ ಸಂಜೆವರೆಗೂ ಹೊಡಿಬೋದು. ಒಂದು ದಿನ ಪೂರ್ತಿ ಹೊಡೆದ್ರೆ ಏನು ಪ್ರಾಬ್ಲಮ್? ಪೂರ್ತಿ ಹೊಡೆದ್ರೂ ಏನು ಪ್ರಾಬ್ಲಮ್ ಆಗಲ್ಲ, ಹೀಟ್ ಆಗಲ್ಲ, ಇಂಜಿನ್ ಚೆನ್ನಾಗಿರುತ್ತೆ. ಹಾಗಾಗಿ ಓಲೆ ಮ್ಯಾಕೆ ಎಲ್ಲರೂ ಅಪೇಕ್ಷೆ ಪಡ್ತಾರೆ. ಅದ್ರ ಕಾಸ್ಟ್ ಎಷ್ಟು ಇದೆ? ಇದು 26,000 ಇದೆ. 26,000 ಇದೆ ಅಂದ್ರೆ ಇದಕ್ಕಿಂತ ಕಡಿಮೆ ರೇಟ್ಗೆ ಸಿಗುತ್ತೆ, ಬಟ್ ಅದು ಕ್ವಾಲಿಟಿ ಇರಲ್ಲ. ಕ್ವಾಲಿಟಿ ಒಂದೇ ಕಂಪ್ನಿ ಅವೆಲ್ಲ ಸಿಗ್ತವೆ, 15,000 13,000 16,000 18,000 ವರೆಗೂ ಸಿಗುತ್ತೆ. ಬಟ್ ಅದೇನಂದ್ರೆ ಒಂದ್ ಎರಡ್ ಮೂರ್ ಅವರ್ ಹೊಡೆದ್ರೆ ಅಡಿಕೆ ಹೀಟ್ ಆಗುತ್ತೆ, ಇಂಜಿನ್ ಹೀಟ್ ಆಗುತ್ತೆ, ಸಮಸ್ಯೆಗಳು ಜಾಸ್ತಿ ಬರ್ತವೆ. ಹಂಗಾಗಿ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಡಿಕೆ ತೋಟದೊಳಗೆ ಹುಲ್ ನೋಡಿಯೋದಕ್ಕೆ, ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಈಗ ಟಿಲ್ಲರ್ ಕೆಲವೊಂದು ತ್ಯಾವ ಇದ್ದಾಗ ಮತ್ತೆ ತುಂಬಾ ಹುಲ್ ಬೆಳೆದ ಸುತ್ತಾಕೊಳ್ಳುತ್ತೆ, ಟಿಲ್ಲರ್ಗೆಲ್ಲ ಸುತ್ತಗಳುತ್ತೆ. ರೋಟರಿಗೆಲ್ಲ ನಾವು ನೀಟ್ ಆಗಿ ಓಡಿಸೋದಕ್ಕೆ ಅದಕ್ಕೆಲ್ಲ ನಾವು ವೈರ್ ಸುತ್ತಿಕ್ಬೇಕು, ಪ್ಯಾಟರ್ನ್ ಸುತ್ತಿಕ್ಬೇಕು. ಬಟ್ ಇದೇನು ಸುತ್ತಿಕ್ಕಂಗಿಲ್ಲ, ಗರಿ ಇದ್ರು ಅರ್ಗ್ ಮಾಡ್ಕೊಂಡು ಹೊಡಿಬಹುದು. ಗರಿ ಒಣಗಿರೋದ್ ಗರಿ ಇದ್ರು ಈಗ ಈ ತರ ಗರಿ ಇದ್ರು ಕಟ್ ಆಗುತ್ತೆ, ಅದೇ ಪುಡಿ ಆಗೋಗುತ್ತೆ. ಯಾವ್ದು ಗರಿ ಎತ್ತಾಕದಿರಲ್ಲ, ನಾರ್ಮಲ್ ಗರಿ ಅಡಿಕೆ ಗಿಡದ ಗರಿ ಇದ್ರು ಹಂಗೆ ಹೊಡ್ಕೊಂಡು ಹೋಗ್ಬೋದು. ಮತ್ತೆ ಇದೇನಂದ್ರೆ ಈ ತರ ಕಟ್ ಮಾಡೋದ್ರಿಂದ ಅಡಿಕೆ ತೋಟಕ್ಕೆ ಒಂಥರ ಗೊಬ್ಬರ ಆಗ್ತದೆ, ಮಳೆ ಕೊಳತ್ಕೊಂಡು ಇದು ಬಂದ್ರೆ ಉದ್ದ ಬೆಳ್ಕೊಂಡಾಗ ಹೊಡೆದ್ರೆ ಇನ್ನ ತುಂಬಾ ಅನುಕೂಲ. ಎಲ್ಲ ಚೆನ್ನಾಗಿ ಅದೇ ಗೊಬ್ಬರ ಆಗುತ್ತೆ ಈ ತರ ಎಲ್ಲ ಬೆಳ್ಕೊಂಡಾಗ, ಜಾಸ್ತಿ ಬೆಳ್ಕೊಂಡಾಗ ಹೊಡೆದ್ರೆ ಅದೇ ಅಡಿಕೆ ಗಿಡಕ್ಕೆ ಅದೇ ಗೊಬ್ಬರ ಆಗುತ್ತೆ, ಗೊಬ್ಬರ ಹಾಕದೇ ಇರಲ್ಲ, ಗೊಬ್ಬರ ಹಾಕದೇ ಬೇಕಾಗಿಲ್ಲ. ಇದನ್ನೇ ಹುಲ್ ಕಟ್ ಮಾಡಿ ಇಲ್ಲೇ ಗೊಬ್ಬರ ಹುಲ್ ಕಟ್ ಮಾಡಿ ಅದೇ ಗಿಡಕ್ಕೆ ಅದೇ ಗೊಬ್ಬರ ಆಗುತ್ತೆ, ಹುಲ್ಲ ಗೊಬ್ಬರ ಮಾಡ್ಕೋಬಹುದು. ಅಂದ್ರೆ ಇದು ಅಗ್ರಿಡಾನ್ ಪ್ರಾಡಕ್ಟ್ ಅಂತ ಹೇಳಿದ್ರಲ್ಲ, ಇದು ಅಗ್ರಿಡಾನ್ ಪ್ರಾಡಕ್ಟ್ ಅಲ್ಲಿ ಸಿಗುತ್ತೆ. ಹೆಸರೇನಂತ ಹೇಳಿದ್ರೆ ಇದ್ರದ್ದು ಓಲೆಮೆಕ್ ಅಂತ. ಓಲೆಮೆಕ್ಕು ಎಷ್ಟು ಸಾವಿರ ಆಗುತ್ತೆ ಅಂದ್ರೆ? 26,000 ಅಷ್ಟ ಆಗುತ್ತೆ. 26,000 ಏನಾದ್ರೂ ಏನೋ ಸಬ್ಸಿಡಿನ ಸಿಗುತ್ತೆ? ಸಬ್ಸಿಡಿ ಸಿಗುತ್ತೆ, ಬಟ್ ಏನಂದ್ರೆ ಒಂದು 5,000 ಸಿಗ್ಬಹುದು, ವೇಟ್ ಮಾಡಿದ್ರೆ. ಅಂದ್ರೆ ಬೇಕು ಅಂದ್ರೆ ಅರ್ಜೆಂಟ್ ಸಿಗಲ್ಲ, ಅರ್ಜೆಂಟ್ ಸಿಗಲ್ಲ. ವೇಟ್ ಮಾಡಿ ಆಯ್ತು ಅಂದ್ರೆ ಡಾಕ್ಯುಮೆಂಟ್ ಕೊಟ್ರೆ ಒಂದ್ 5,000 ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ, 21,000 ನಮಗೆ ಬೀಳುತ್ತೆ. ಅಂದ್ರೆ ಏನ ಗೊತ್ತಾ ನಿಮ್ಗೆ ಪ್ರೂಫ್ ಏನಾಗ ಕೊಡ್ಬೇಕಂತ? ಸಬ್ಸಿಡಿ ಆಧಾರ್ ಕಾರ್ಡ್, ಪಾಣಿ, ಆಧಾರ್, ಪಾಸ್ಬುಕ್ ಜೆರಾಕ್ ಕೊಟ್ರೆ ಕೊಡ್ತಾರೆ. ನಿಮ್ಗೆ ಎಮರ್ಜೆನ್ಸಿ ಅಂತ ನೀವೇನು? ಎಮರ್ಜೆನ್ಸಿ ಅಂತ ನಾವು ಕಷ್ಟ ಕೊಟ್ಟೇನೆ, ದುಡ್ಡು ಅಮೌಂಟ್ ಕೊಟ್ಟೇನೆ, 26,000 ಕೊಟ್ಟು ತಾಮಂದಿದ್ವಿ. ನಾನು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಅಕೌಂಟಿಗೆ, ಮತ್ತೆ ಬೀಳದಿದ್ರೆ ಬೀಳಲಿ ಅಂತ. ಡಾಕ್ಯುಮೆಂಟ್ ಆಲ್ರೆಡಿ ಕೊಟ್ಟಿದ್ದೀರಾ? ಕೊಟ್ಟಿದ್ದೀನಿ. ಇನ್ ಕೇಸ್ ನೆಕ್ಸ್ಟ್ ಈಗ ತಗೊಂಡಿರೋದ್ರಿಂದ ನೆಕ್ಸ್ಟ್ ಸೀರಿಯಾಲಿಟಿ ಪ್ರಕಾರ ಬಂದಾಗ ಇದನ್ನೇ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬೀಳೋ ಚಾನ್ಸಸ್ ಇರುತ್ತೆ, ಬೀಳೋ ಚಾನ್ಸಸ್ ಇರುತ್ತೆ. ಏನಾದ್ರೂ ಮೆಕ್ಯಾನಿಕ್ ಏನಾದ್ರೂ ಪ್ರಾಬ್ಲಮ್ ಆಯ್ತು ಅಂದ್ರೂ ವರ್ಷದವರೆಗೂ ಗ್ಯಾರಂಟಿ ಇರುತ್ತೆ, ವರ್ಷದವರೆಗೂ ಗ್ಯಾರಂಟಿ. ಏನೋ ಪ್ರಾಬ್ಲಮ್ ಅಂದ್ರೆ ಮತ್ತೆ ವಾಪಸ್ ಮಾಡ್ಬೋದು. 2 ತಿಂಗಳು, 2 ತಿಂಗಳು ಆದ್ರೆ ವರ್ಷ ಆಗುತ್ತೆ, ಆದ್ರೂ ಏನು ಪ್ರಾಬ್ಲಮ್ ಆಗಿಲ್ಲ ಇಲ್ಲವರೆಗೂ. ಅಂದ್ರೆ ನಿಮ್ ತೋಟಕ್ಕೆಲ್ಲ ಹಿಂಗೆ ಹೊಡೆಯೋದಲ್ಲ ಹುಲ್ಲು? ಮತ್ತೆ ರೇಷ್ಮೆ ಇದಕ್ಕೆ ಮಿಷಿನ್ ಇದು ಇದೇ ಯೂಸ್ ಏನಿಲ್ಲ, ಬ್ಲೇಡ್ ಹಾಕಿದ್ರೆ ರೇಷ್ಮೆ ತಂಡೆ ಹೊಡಿಬಹುದು, ಸ್ಟ್ಯಾಂಡ್ ಕಟ್ಟಿ ಇರೋದನ್ನ ಇದರಲ್ಲೇ ಚೇಂಜ್ ಮಾಡಬಹುದು. ಇದರಲ್ಲ ಮಿಷಿನ್ ಎಲ್ಲ ಚೇಂಜ್ ಮಾಡಬಹುದು, ಈ ಬುರ್ಡೆ ಬರುತ್ತಲ್ಲ ಅಲ್ಲಿ, ಬುರ್ಡೆ ಎಕ್ಸ್ಚೇಂಜ್ ಮಾಡಿ ಪ್ಲೇಟ್ ಹಾಕಿದ್ರೆ ತಂಡೆ ಹೊಡಿಬಹುದು ರೇಷ್ಮೆದು. ಓ, ಮತ್ತೆ ಬೇರೆ ಏನ್ ಯೂಸ್ ಆಗುತ್ತೆ? ಇಲ್ಲ, ಇಷ್ಟು ಎರಡಕ್ಕೂ ಯೂಸ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ, ಹುಲ್ ಹೊಡಿಬಹುದು ಮತ್ತೆ ತಂಡೆ ಹೊಡಿಬಹುದು. ಅಂದ್ರೆ ನೋಡಿ, ಇಷ್ಟೆಲ್ಲ ಹುಲ್ ಬೆಳೆದಿದೆ, ಇದ್ರ ಅಡಿಕೆ ಕೊಯ್ದಾಗ್ಲೂ ಅಡಿಕೆ ಸಿಗೋದಿಲ್ಲ, ಅಡಿಕೆ ಸಿಗೋದಿಲ್ಲ. ಈಗ ಹುಲ್ ಹೊಡೆದಿರೋದು ನೋಡಿದ್ರೆ ಹೆಂಗ್ ಹೆಚ್ಚಿಗೆ ನೋಡಿ, ಒಂದ್ ಅಡಿಕೆ ಎಲ್ಲ ಸಿಗುತ್ತೆ ನೀಟಾಗೆಲ್ಲನ. ಸೊ ಅದೇ ಹುಲ್ಲಿರೋದು ಇದ್ರೊಳಗೆ ಏನು ಅಡಿಕೆ ಕೊಯ್ದ್ರೆ ರೈತರಿಗೆ ಏನು ಸಿಗೋದಿಲ್ಲ ಅಂತ? ಸಿಗೋದಿಲ್ಲ. ನೋಡಿ, ಹೌದು, ಎಷ್ಟು ಚೆನ್ನಾಗಿದೆಲ್ಲ, ಕ್ಲೀನಾಗಿ ಎಲ್ಲ ಪುಡಿ ಪುಡಿ ಆಗೋ ಹೋಗಿದೆ. ಇನ್ನ ಒಣಗೋದ್ರೆ ನಮಗೆ ಇನ್ನ ಏನು ನೀಟಾಗಿ ಕಾಣುತ್ತೆ, ಇನ್ನ ಒಣಕೊಂಡೋದ್ರೆ ಇವತ್ತು ಬಿಟ್ಟು ನಾಳೆ ನೋಡ್ಬಿಟ್ರೆ ಏನು ಕ್ಲಿಯರ್ ಕಾಣುತ್ತೆ, ಯಾವ್ದು ಒಂದು ಅಡಿಕೆ ಬಿದ್ರು ಕಾಣುತ್ತೆ, ಅಡಿಕೆ ಬಿದ್ರು ಕಾಣುತ್ತೆ. ಇದು ಎಷ್ಟು ಪೆಟ್ರೋಲ್ ಡೀಸೆಲ್ ಏನ್ ಹಾಕ್ಬೇಕು? ಆಯಿಲ್ ಮಿಕ್ಸ್ ಹಳೆಯದು ಹೆವಿ ಡ್ಯೂಟಿಗೆ ಹಾಕ್ಸ್ತಂಗೆ ಎಲ್ಲಿದೆ ತೋರಿಸೋದು? ಈಗ ಇದು ಪೆಟ್ರ ಇಲ್ಲಿ 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 ಬರುತ್ತೆ. ಇದು 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 ಕ್ಯಾನು, ಇದು ಇದಕ್ಕೆ 1 ಲೀಟರ್ ಹಿಡಿತೈತೆ. 1 ಲೀಟರ್? 1 ಲೀಟರ್ ಜೊತೆಗೆ ಆಯಿಲ್ ಹಾಕ್ಬೇಕು? ಜೊತೆಗೆ ಆಯಿಲ್ ಹಾಕ್ಬೇಕು. 1 ಲೀಟರ್ಗೆ 40 ml ಆಯಿಲ್ ಹಾಕ್ಬೇಕು, 2 ಲೀಟರ್ ಕ್ಯಾನ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು 80 ml ಆಯಿಲ್ ಹಾಕೊಂಡು 2 ಲೀಟರ್ ಕ್ಯಾನ್ಗೆ ಹಾಕೊಂಡ್ಬಿಟ್ಟು ನಾವು ಹಾಕೊಂತೀವಿ. ಇದು ಸ್ಟಾರ್ಟ್ ಮಾಡೋದ? ಇದು ಇದು ಸ್ಟಾರ್ಟ್ ಮಾಡೋದು. ಮಾಮೂಲಿ ಟಿಲ್ಲರ್ಗಳು ಎಳಿತೀವಲ್ಲ, ಎಳಿತೀವಲ್ಲ, ಆ ತರನೇ ಎಳೆದ್ಬಿಟ್ರೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಇದು ಇಂಜಿನ್, ಇದು ಇಂಜಿನ್ ಇಲ್ವಾಗೆ ಬರುತ್ತೆ. ಮತ್ತೆ ಇದು ಇದು ಆನಿಂಗ್, ಇದು ಆಪರೇಟಿಂಗ್ ಹೆಂಗೆ? 10 ಲೀಟರ್
ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೋಬಹುದು. ಇದು ಆಫ್ ಆಫ್ ಮಾಡಬಹುದು, ಆನ್ ಮಾಡಬಹುದು. ಆನ್ ಮಾಡುವಾಗ ಬಟನ್ ಪ್ರೆಸ್ ಮಾಡೋದಷ್ಟೇ. ಮತ್ತೆ ಇದು ರೆಡ್ ಬಟನ್, ರೆಡ್ ಬಟನ್ ಅದೇನಿಲ್ಲ, ಅದೇನು ಏನಿಲ್ಲ. ಇದು ಒಂದು ಒಂದ್ ಲೀಟರ್ ಹಿಡಿಸುತ್ತ ಅಂತ ಹೇಳ್ದಲ್ಲ, ಒಂದ್ ಲೀಟರ್ ಹಾಕೊಂಡ್ರೆ ಎಷ್ಟು ಎಕರೆ ಹೊಡಿಬಹುದು? ಒಂದ್ ಲೀಟರ್ ಹಾಕೊಂಡ್ರೆ ಹೆಚ್ಚು ಕಮ್ಮಿ ಒಂದ್ ಎಕರೆ ಹೊಡಿಯಕ್ಕಲ್ಲ, ಒಂದ್ ಎರಡ್ ಅವರ್ ಮೂರ್ ಅವರ್ ಹೊಡಿಬಹುದು. ಎರಡ್ ಅವರ್ ಮೂರ್ ಅವರ್ ಎರಡ್ ಅವರ್ ಹೊಡಿಬಹುದು. ಅಂದ್ರೆ ಒಂದ್ ಅರ್ಧ ಎಕರೆ ಅಂತ ಆಗುತ್ತ? ಒಂದ್ ಅರ್ಧ ಎಕರೆ ಅಂದ್ರೆ ಈ ತರ ಅಡಿಕೆ ಗಿಡ ಸ್ವಲ್ಪ ಸ್ಲೋ ಆಗುತ್ತೆ, ಹುಲ್ ಜಾಸ್ತಿ ಇದ್ರೆ ಸ್ಲೋ ಆಗುತ್ತೆ. ಒಂದ್ ಅರ್ಧ ಗಂಟೆ, ಒಂದ್ ಎರಡ್ ಗಂಟೆ ಹೊಡಿಬಹುದು. ಒಂದ್ ಲೀಟರ್ ಎರಡ್ ಗಂಟೆ ಹೊಡಿಬಹುದು. ಎರಡ್ ಗಂಟೆ ಅರ್ಧ ಎಕರೆ ಹೊಡ್ಕೋಬಹುದು. ಎರಡೂವರೆ ಲೀಟರ್ ಆದ್ರೆ ಒಂದ್ ಎಕರೆ ಆಗೋಗುತ್ತೆ. ಬಟ್ ಈ ಅಡಿಕೆ ಗಿಡ ಇರೋದ್ರಿಂದ ಗರಿಗಳ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಅದೇ ಈ ಬಯಲ್ ಪ್ರದೇಶ ಅಂತ ಕಡೆ ಆದ್ರೆ ಇನ್ನ ಬೇಗ ಇದಾಗುತ್ತೆ. ಗರಿ ಒಣಗಿರ ಗರಿ ಈ ತರ ಗರಿ ಎಲ್ಲ ಇರೋದು ಪುಡಿ ಆಗುತ್ತೆ ನೋಡಿ. ಹೌದೌದು, ಬೇಕಿಲ್ಲ. ಈಗ ರೋಟರ್ ಓಡಿಸ್ಬೇಕಂದ್ರೆ ಅವೆಲ್ಲ ಒಣ ಬಿದ್ದಿರೋದೆಲ್ಲ ಗರಿ ಎತ್ತಾಕ್ಬೇಕು. ಹೌದು, ಪೈಪ್ ಸುತ್ತಿಕ್ಬೇಕು. ಹೌದು, ಆ ಪೈಪ್ ಉಲ್ಲಾಗಿ ಎಳ್ಕೊಂಡು ಸುತ್ತಿಕ್ಕ ಆಗಲ್ಲ ಅನ್ನೋ ರಿಸ್ಕಿಗೋಸ್ಕರ ಇದು ನೋಡಿತಾ ಇರೋದು. ಈಗ ಮಿನಿ ಟ್ರ್ಯಾಕ್ಟರ್ ಆಗಲ್ಲ, ಟಿಲ್ಲರ್ ಆಗಲ್ಲ, ಏನೋ ಇದ್ರ ಮೇಲೆ ಬೇಕಾದ್ರೆ ನೆಕ್ಸ್ಟ್ ಈಗ ಹೊಡೆದಿರ್ತೀವಲ್ಲ ಪೈಪ್ ಎತ್ತಾಕೊಳಕ್ಕೆ ಈಸಿ ಆಗುತ್ತೆ. ನಮ್ಗೆ ಹಂಗೂ ಹೊಡಿಸ್ಬೇಕಂದ್ರೆ ಹೊಡಿಸ್ಬೋದು, ಹೊಡಿಸ್ಬೋದು. ಬಟ್ ಏನ್ ಬೇಡ ಅಂದ್ರೆ ಹಂಗೆ ಕೊಳ್ತ್ಕೊಂಡು ಕಂಟಿನ್ಯೂ ಮಾಡ್ಕೋಬಹುದು. ಮತ್ ಬೆಳೆದಾಗ ಮಾಡ್ಕೋಬಹುದು. ಅಂದ್ರೆ ರೈತರು ತುಂಬಾ ಯೂಸ್ ಆಗುತ್ತಲ್ಲ, ಇದು ತುಂಬಾ ಯೂಸ್ ಆಗುತ್ತೆ. ಏನು ತುಂಬಾ ಹೆಲ್ಪ್ ಆಗುತ್ತೆ ಗಿಡಗಳಿಗೆ, ಅಡಿಕೆ ತೋಟಗಳಿಗಾಗ್ಲಿ, ಬೇರೆ ಫಸಲಿಗೆ ಆಗ್ಲಿ, ಯಾವ್ದ್ರಲ್ಲಿ ಬೇಕಾದ್ರೂ ಹೊಡ್ಕೋಬಹುದು. ಯಾಕಂದ್ರೆ ಸುಮ್ನೆ ಕಳೆನಾಶಕ ಹೊಡೆದ್ರೆ ಭೂಮಿನ ಹಾಳಾಗೋಗುತ್ತೆ. ಕಳೆನಾಶಕ ನಾವು ಒಂದ್ ಎರಡ್ ಮೂರ್ ಟೈಮ್ ಹೊಡೆದು ಮತ್ತೆ ಗಿಡಗಳ ಸಮಸ್ಯೆ ಆಗಿತ್ತು. ಇಳುವರಿ ಕಮ್ಮಿ ಆಗಿ, ಇಳುವರಿ ಕಮ್ಮಿ ಆಗಿತ್ತು. ಗಿಡನೇ ಒಂದ್ ಮೂರ್ ನಾಲ್ಕು ಹೋದು. ಆ ಉದ್ದೇಶಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಅದು ಬೆಟರ್ ಅದು, ಯಾಕಂದ್ರೆ ಈಗ ಕಳೆನಾಶಕ ಹೊಡೆದ್ರೆ ಭೂಮಿನ ಸತ್ವ ಕಳ್ಕೊಳ್ಳುತ್ತೆ, ಎರೆಹುಳ ಅದೆಲ್ಲ ಸತ್ತೋಗ್ಬಿಡ್ತವೆ, ಆಮೇಲೆ ಬೆಳೆನ ಇಳುವರಿ ಕಮ್ಮಿ ಆಗುತ್ತೆ. ಸೊ ಇದೊಂಥರ ಕಟ್ ಮಾಡಿ ಇಲ್ಲ ಹಾಕೋದ್ರಿಂದ ಗೊಬ್ಬರ ಆಗುತ್ತೆ. ಅಂದ್ರೆ ಅದು ಕಟ್ ಆಗ್ತಾ ಇರುತ್ತೆ ಅದು ವೈರು. ಹೌದಾ? ವೈರ್ ಫುಲ್ಲು ಇದಾದಂಗಿದಾದಂಗೆ ಕಟ್ ಆಗ್ತಾ ಇರುತ್ತೆ. ಇಲ್ಲಿ ಎಡ್ಜಲ್ಲಿ ಕಟ್ ಆಗುತ್ತೆ ಇಲ್ಲಿ. ಈಗ ಇಲ್ಲಿ ನಾವು ಅದನ್ನ ಪ್ರೆಸ್ ಮಾಡೋಳಕ್ಕೆ, ಎಲ್ಲಿ ಪ್ರೆಸ್ ಮಾಡಿ ಹೇಳ್ಕೋಬೇಕು? ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಒಳಕ್ಕೆ ಹೋಗುತ್ತೆ. ಅದನ್ನ ಪ್ರೆಸ್ ಮಾಡಬೇಕು. ಈಗ ಹಾಕಂತೀನಿ. ಸರಿ ಸರಿ, ಲೆಂತ್ ಎಷ್ಟು ಬೇಕಾದ್ರೆ ಬಿಟ್ಕೋಬೋದಲ್ಲ? ಜಾಸ್ತಿ ಉದ್ದ ಇದ್ರೆ ಇದಕ್ಕೆ ತಡಿತೈತಿ. ಈಗ ಹಿಂದೆ ಹಾಕ್ಯಬೇಕಾ ಏನಂಗೆ ಅದನ್ನ? ಅಷ್ಟೇ, ಇದಕ್ಕೆ ತಡೆಯುತ್ತಲ್ಲ. ಈಗ ಈಗ ಸ್ವಲ್ಪ ತಡಿತೈತೆ ಅಷ್ಟೇ, ಸಾವಿರ ಸಾವಿರ ಸರಿ ಆಗುತ್ತೆ. ಹಾಂ ಹಾಂ ಹಾಂ. ಸ್ನೇಹಿತರೆ, ಬ್ರಷ್ ಕಟರ್ ಬಗ್ಗೆ ಮಾಹಿತಿ ನೀವು ತಿಳ್ಕೊಂಡ್ರಿ. ಹೌದು, ಇದು ಅಡಿಕೆ ತೋಟ ಮಾಡಿದವ್ರಿಗೆ ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು. ಯಾಕೆಂದರೆ ಕಳೆ ಬೀಳೋದು ಸಾಧಾರಣವಾಗಿರುತ್ತೆ ಅಡಿಕೆ ತೋಟದಲ್ಲಿ. ಈ ಬ್ರಷ್ ಕಟರಿಂದ ಕಟ್ ಮಾಡಿ ಹಾಕೋದ್ರಿಂದ ಅದು ಕೊಳೆತು ಅಲ್ಲೇ ಅಡಿಕೆ ತೋಟಕ್ಕೆ ಗೊಬ್ಬರ ಆಗುತ್ತೆ. ಸೊ ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯಲ್ಲಿ ಹೋಗಿ ವಿಚಾರಿಸಿ ಕೆಲವೊಂದು ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಈ ಬ್ರಷ್ ಕಟರ್ಗೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋಲ್ಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಅಂತ ಬಾಯ್ ಬಾಯ್.